ಕರುನಾಡಿನ ಹಲವೆಡೆ ಮಳೆ ಆಗ್ತಾ ಇದೆ ಇನ್ನು ಶಿರೂರಿನ ಗುಡ್ಡ ಕುಸ್ತ ಆಗಿದಂತಹ ಸ್ಥಳದಲ್ಲಿ ಒಂಬತ್ತನೇ ದಿನವೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರೆಸಲಾಗಿದೆ ಮಣ್ಣಿನ ಅಡಿಯಲ್ಲಿ ಸಿಲುಕಿರಬಹುದಾದಂತಹ ಮೃತದೇಹಗಳನ್ನ ತೆರವು ಮಾಡಲಿಕ್ಕೆ ಎತ್ತಲಿಕ್ಕೆ ಈಗ ಹೊಸ ಒಂದು ಕಾರ್ಯಾಚರಣೆಯನ್ನ ತೆಗೆದುಕೊಂಡಿದ್ದಾರೆ ಆ ಒಂದು ಪೋಕ್ಲೈನ್ ಕಾರ್ಯಾಚರಣೆ ಯಶಸ್ವಿ ಆಗುತ್ತಾ ಕಾದು ನೋಡ್ಬೇಕಾಗಿದೆ ಯಾಕಂದ್ರೆ ಕೇರಳದ ಅರ್ಜುನ್ ಮೃತದೇಹ ಇನ್ನೂ ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಸಿಲುಕಿಕೊಂಡಿದೆಯಾ ಅಥವಾ ನದಿಯಲ್ಲಿ ಏನಾದ್ರೂ ಹೋಗಿರಬಹುದಾ ಅನ್ನೋ ಹಿನ್ನೆಲೆಯಲ್ಲಿ ನದಿಯಲ್ಲಿ ಆ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಇನ್ನು ಚಿಕ್ಕೋಡಿ ರಾಯಚೂರಿನಲ್ಲಿ ಕೂಡ ಭಾರಿ ಆಗ್ತಾ ಇದೆ ಹಲವು ಕಡೆಗಳಲ್ಲಿ ದೇವಸ್ಥಾನ ಮನೆಗಳು ಜಲಾವೃತವಾಗಿದೆ ಜಮೀನುಗಳಿಗೆ ನೀರು ನುಗ್ಗಿದೆ ಈ ರೀತಿಯಾದಂತಹ ರಾಜ್ಯದ ಹಲವು ಕಡೆಯಲ್ಲಿ ಗಮನ ಇದೆ ಇನ್ನು ಜಲಾಶಯಗಳು ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಸಿಗರ ದಂಡು ಕೂಡ ಹಲವು ಕಡೆಗಳಲ್ಲಿ ಕಾಣಿಸ್ತಾ ಇದೆ ಹಾಸನದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಹೇಮಾವತಿ ಜಲಾಶಯ ಏನಿದೆ ತುಂಬಿ ಹರಿತಾ ಇರುವಂತಹ ಒಂದು ವರದಿ ಕೂಡ ಲಭ್ಯವಾಗ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಶಿರೂರು ಗುಡ್ಡ ಕುಸಿತ ದುರಂತ ಒಂಬತ್ತು ದಿನ ಲಾರಿ ಲಾರಿಕ ಅರ್ಜುನ್ಗಾಗಿ ತೀವ್ರ ಶೋಧ ಪೋಕ್ಲೈನ್ ಮೂಲಕ ಕಾರ್ಯಾಚರಣೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ಗುಡ್ಡ ಕುಸಿತ ದುರಂತಕ್ಕೆ ಇಂದು ಒಂಬತ್ತು ದಿನ ಈಗಾಗಲೇ ಏಳು ಮಂದಿಯ ಮೃತದೇಹ ಪತ್ತೆಯಾಗಿದ್ದು ಇನ್ನುಳಿದ ಮೂವರ ಮೃತದೇಹಕ್ಕಾಗಿ ತೀವ್ರ ಶೋಧ ನಡೆಸಲಾಗ್ತಾ ಇದೆ ಗಂಗಾವಳಿ ನದಿಯಲ್ಲೇ ಮೂವರ ಮೃತದೇಹವಿರುವ ಅನುಮಾನವಿದ್ದು ಪೋಕ್ಲೈನ್ ಮೂಲಕ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅರವತ್ತು ಅಡಿ ಉದ್ದದ ಬೋಮ್ ಪೋಕ್ಲೈನ್ ಮೂಲಕ ಗಂಗಾವಳಿ ನದಿ ಮಧ್ಯಭಾಗದಲ್ಲಿ ಆಪರೇಷನ್ ಮುಂದುವರೆದಿದೆ ಈ ನಡುವೆ ಕೇರಳ ಮೂಲದ ಬೆಂಜ್ ಲಾರಿ ಚಾಲಕ ಅರ್ಜುನ್ ಜುಲೈ ಹದಿನೈದರಂದು ಜೋಯ್ಡಾದ ರಾಮನಗರದಿಂದ ಅಂಕೋಲಾ ಮೂಲಕ ತೆರಳಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಜುಲೈ ಹದಿನಾರರ ಬೆಳಗ್ಗೆ ಮೂರು ನಲವತ್ತೇಳಕ್ಕೆ ಶಿರೂರು ಬಳಿ ಬಂದಿದ್ದ ಅರ್ಜುನ್ಗೆ ಮತ್ತೋರ್ವ ಲಾರಿ ಚಾಲಕ ಕರೆ ಮಾಡಿದ್ದಾನೆ ಈ ವೇಳೆ ನನಗೆ ನಿದ್ದೆ ಬರ್ತಾ ಇದೆ ಮಲಗುವುದಾಗಿ ಹೇಳಿದ್ರು ಈ ವೇಳೆ ಗುಡ್ಡ ಕುಸಿತ ಸಂಭವಿಸಿದ್ದ ಮಣ್ಣಿನಡಿ ಅರ್ಜುನ್ ಇದ್ದ ಲಾರಿ ತಗ್ಲಾಕೊಂಡಿದೆ ಅಂತ ಹೇಳಲಾಗಿದೆ ಶಿರೂರಿನಲ್ಲಿ ಕುಸದಿಂದ ಗಂಗಾವಳಿ ನದಿ ನೀರು ಬಿದ್ದಂತಹ ಭಾಗದಲ್ಲಿ ಅರ್ಜುನ್ ಶವವನ್ನು ಈಗ ಶೋಧ ಮಾಡಲಿಕ್ಕಾಗಿ ಬೆಳಗಾವಿ ಭಾಗದಿಂದ ಭೂಮ್ ಪೋಕ್ಲೈನನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಈಗ ತಂದಿರುವಂಥದ್ದು ನೀವು ನೋಡ್ಬೋದು ಒಂದು ಭಾಗದಲ್ಲಿ ಪೊಲೀಸ್ನವರು ಈಗ ಟ್ರಾಫಿಕ್ ಫ್ರೀ ಆಗಿ ಬರಲಿಕ್ಕಾಗಿ ಅವರನ್ನು ಕರೆತಂದು ಬರ್ತಾ ಇರುವಂಥದ್ದು ಈ ಭಾಗದಲ್ಲಿ ಈಗ ಭೂಮ್ ಪೋಕ್ಲೈನ್ ಕೂಡ ಇದು ಇರುವಂಥದ್ದು ದೊಡ್ಡ ಮಟ್ಟದ ಈ ಏನಿದೆ ಅರವತ್ತು ಅಡಿ ಉದ್ದ ಹೋಗುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿರುವಂತಹ ಇದು ಬೆಳಗಾವಿಯಿಂದ ನಿನ್ನೆ ಹೊರಟಿತ್ತು ಇವತ್ತು ಶಿರೂರು ಭಾಗಕ್ಕೆ ಬಂದಿರುವಂಥದ್ದು ಒಟ್ಟಾರೆ ನೋಡ್ಬೋದು ಈ ಭಾಗದಲ್ಲಿ ದೊಡ್ಡ ಪೋಕ್ಲೈನ್ ಇವತ್ತು ಈ ಭಾಗದಲ್ಲಿರುವಂಥದ್ದು ಇದನ್ನ ಬಳಸಿ ಈಗ ಅರ್ಜುನ್ ದೇಹವನ್ನ ಈಗ ಶೋಧ ಮಾಡುವಂತಹ ಕೆಲಸಕ್ಕೆ ಪೊಲೀಸ್ನವರ ಸಹಕಾರದೊಂದಿಗೆ ಇವತ್ತು ಏನು ತಂಡಗಳಿದ್ದಾವೆ ರೆಸ್ಕ್ಯೂ ತಂಡಗಳಿದ್ದಾವೆ ಅವರು ಇವತ್ತು ಮಾಡ್ತಾ ಇರುವಂಥದ್ದು ಒಟ್ನಲ್ಲಿ ಈಗ ಕಾರ್ಯಾಚ ಅರ್ಜುನ ಶವ ಶೋಧಕ್ಕಾಗಿ ಈಗ ಕಾರ್ಯಾಚರಣೆ ಚುರುಕಿಗೊಂಡಿರುವಂಥದ್ದು ಟ್ರಕ್ ಅನ್ನು ಕೂಡ ಈಗ ತಕ್ಷಣದಲ್ಲಿ ತೆಗಿಬೇಕು ಅನ್ನುವಂತಹ ಕಾರಣದಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು ಗುಡ್ಡ ಕುಸಿತದ ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಐದತ್ತು ನಿಮಿಷದ ಅಂತರದಲ್ಲಿ ಬಚಾವಾದ ಜನ ಜುಲೈ ಹದಿನಾರರಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಎಂಟು ನಲವತ್ತೈದರ ನಡುವೆ ಅಂಕೋಲಾದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ದುರಂತದ ದೃಶ್ಯ ಸ್ಥಳೀಯರೊಬ್ಬರ ಮೊಬೈಲ್ ಫೋನ್ನಲ್ಲಿ ಸೆರೆಯಾಗಿದೆ ಗುಡ್ಡ ಕುಸಿತದಿಂದ ಉಳುವೇರೆ ಗ್ರಾಮದಲ್ಲಿ ಸುನಾಮಿ ಮಾದರಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿ ಕೇವಲ ಐದತ್ತು ನಿಮಿಷದ ಅಂತರದಲ್ಲಿ ಉಳುವೇರೆ ಗ್ರಾಮವೇ ಅರ್ಧಭಾಗ ತೀವ್ರ ಹಾನಿಗೀಡಾಗಿತ್ತು ಉಳುವೆರೆ ಗ್ರಾಮಕ್ಕೆ ಪ್ರವಾಹ ಹುಕ್ಕಿದ ಕೆಲವೇ ನಿಮಿಷದ ಬಳಿಕದ ವಿಡಿಯೋ ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಜನರು ಜೀವಭಯದಿಂದ ಓಡುತ್ತಿರುವ ವೇಳೆ ಅದಾಗ್ಲೇ ನೀರು ರಸ್ತೆ ಮನೆಗಳತ್ತ ಹೊಕ್ಕಿತ್ತು ಜೀವಭಯದಿಂದ ಓಡಿ ಓಡಿ ಅಂತ ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ ಸೆರೆಯಾಗಿದೆ ಮಹಾರಾಷ್ಟ್ರದಲ್ಲಿ ಮಳೆ ಚಿಕ್ಕೋಡಿಯಲ್ಲಿ ನೆರೆ ಕೃಷ್ಣೆ ದೂದಗಂಗಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಕಲ್ಲೋಳದ ದತ್ತ ಮಂದಿರ ಸಂಪೂರ್ಣ ಜಲಾವೃತ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಹಾಮಳೆಯ ಅಬ್ಬರ ಮುಂದುವರೆದಿದೆ ಚಿಕ್ಕೋಡಿಯ ಕೃಷ್ಣೆ ದೂದಗಂಗಾ ನದಿ ತೀರಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ನದಿಗಳು ಅಪಾಯ ಅಪಾಯಮಟ್ಟ ಮೀರಿ ಹರಿಯುತ್ತಿದ್ದು ಕಲ್ಲೋಳ ಗ್ರಾಮದ ದತ್ತಮಂದಿರ ಸಂಪೂರ್ಣ ಜಲಾವೃತವಾಗಿದೆ ಎಲ್ಲಿ ನೋಡಿದ್ರೂ ನೀರೋ ನೀರು ಜನರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಅಬ್ಬರದ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ದೂದಗಂಗಾ ನದಿ ತೀರಗಳಲ್ಲಿ ಸದ್ಯ ಪ್ರವಾಹದ ಆತಂಕ ಎದುರಾಗಿರುವಂಥದ್ದು ಸದ್ಯ ನಿಮಗೆ ನಾನು ಕೃಷ್ಣಾ ನದಿಯ ವಿಹಂಗಮ ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹೆಚ್ಚಿನ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ಹರಿದು ಬರುತ್ತಿರುವ ಕಾರಣ ವಿಶಾಲವಾಗಿ ಕೃಷ್ಣಾ ನದಿ ಹರಿತಿರುವಂಥದ್ದು ದೃಶ್ಯದಲ್ಲಿ ನೋಡಬಹುದು ಯಾವ ಪ್ರಮಾಣವಾಗಿ ಕೃಷ್ಣಾ ನದಿ ನೀರಿನ ಒಳ ಹರಿವು ಇದೆ ಅಂತ ಹೇಳಿ ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಇದೆ ಕಲ್ಲೋಳ ಗ್ರಾಮದ ಏನು ನದಿ ತೀರದ ಏನು ದತ್ತ ಮಂದಿರ ಇದೆ ಮಂದಿರ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ನೋಡ್ಬೋದು ದೃಶ್ಯದಲ್ಲಿ ಕೆಲ ದಿನಗಳ ಹಿಂದಷ್ಟೇ ನೀರಿನ ಮಟ್ಟ ಕಡಿಮೆ ಇತ್ತು ಆದರೆ ನಿನ್ನೆಯಿಂದ ಸತತವಾಗಿ ಏನು ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಕಾರಣ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಅದರ ಜೊತೆಗೆ ಏನು ದೂದಗಂಗಾ ನದಿಯೂ ಕೂಡ ಮೂವತ್ತೆರಡು ಸಾವಿರ ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ ಹೀಗಾಗಿ ಅಲ್ಲೂ ಕೂಡ ನದಿ ತೀರದ ಗ್ರಾಮಗಳಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು ಈ ಪ್ರಮಾಣ ಇನ್ನೂ ಹೆಚ್ಚಿಗೆ ಆದರೆ ಈ ಭಾಗದಲ್ಲಿ ಪ್ರವಾಹದ ಒಂದು ರೀತಿಯಾದಂಥ ಕರಿಛಾಯ ಆವರಿಸುತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಆ ಭಾಗದಿಂದ ಹರಿದು ಬರುವ ಸಾಧ್ಯತೆ ಇದೆ ಹೀಗಾಗಿ ಕ್ಷಣ ಕ್ಷಣಕ್ಕೂ ನದಿ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗ್ತಿರುವಂತದ್ದು ವೇದಗಂಗಾ ನದಿ ಪಾತ್ರದ ಜನರಲ್ಲೂ ನೆರೆ ಆತಂಕ ಸೃಷ್ಟಿಯಾಗಿದೆ ನಿಪಾಣಿ ತಾಲೂಕಿನ ಹುನ್ನರ್ಗಿ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಿದೆ ಪರಿಣಾಮವಾಗಿ ಹೊಲಗದ್ದೆಗಳು ಜಲಾವೃತವಾಗಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವ ನದಿ ನೀರಿನ ಮಟ್ಟ ಏರಿಕೆಯಾಗ್ತಾ ಇದೆ ಬೆಳಗಾವಿ ನಗರದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಬಸವನಗುಡ್ಚಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ ಹತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದ್ದು ನೀರು ಹೊರಹಾಕಲು ನಿವಾಸಿಗಳು ಹರಸಾಹಸಪಟ್ಟಿದ್ದಾರೆ ಕಾಫಿನಾಡಲ್ಲಿ ಮುಂದುವರಿದ ಮಳೆಯಬ್ಬರ ಭದ್ರೆಯಲ್ಲಿ ಸಿಲುಕಿದ್ದ ಮೂವತ್ತು ಹಸುಗಳ ರಕ್ಷಣೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯಬ್ಬರ ಮುಂದುವರೆದಿದೆ ಎನ್ಆರ್ಪುರದ ಹೊನ್ನೆಕೊಡಿಗೆಯ ಸಾಲೂರು ಬಳಿ ಭದ್ರಾ ನದಿಯಲ್ಲಿ ಸಿಲುಕಿದ್ದ ಮೂವತ್ತಕ್ಕೂ ಹೆಚ್ಚು ಹಸುಗಳನ್ನು ರಕ್ಷಿಸಲಾಗಿದೆ ನದಿ ಮಧ್ಯದ ದ್ವೀಪದಂತಹ ಸ್ಥಳಕ್ಕೆ ಮೇವಿಗಾಗಿ ಹಸುಗಳು ತೆರಳಿದ್ವು ಈ ವೇಳೆ ನದಿಯಲ್ಲಿ ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ ಕೂಡಲೇ ಎಚ್ಚೆತ್ತ ಸ್ಥಳೀಯರು ಬೋಟ್ ಮೂಲಕ ಹಸುಗಳನ್ನು ರಕ್ಷಿಸಿ ದಡಕ್ಕೆ ತಂದಿದ್ದಾರೆ ಗಾಳಿ ಮಳೆಗೆ ನೆಲಕ್ಕಚ್ಚಿದ ಮನೆಯ ಗೋಡೆ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು ಇನ್ನು ಭಾರಿ ಗಾಳಿ ಮಳೆ ಆರ್ಭಟಕ್ಕೆ ಚಿಕ್ಕಮಗಳೂರಿನ ಅಲ್ಲಂಪುರದಲ್ಲಿ ಮನೆಗೋಡೆ ಕುಸ್ತಿದೆ ಕುಸಿದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಾಗೇಶ್ ಶೆಟ್ಟಿ ಎಂಬುವರ ಮನೆಯ ಮುಂಭಾಗ ಸಂಪೂರ್ಣ ನಾಶವಾಗಿದ್ದು ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಸಂಪೂರ್ಣ ಜಖಂಗೊಂಡಿದೆ ಕೃಷ್ಣೆಯ ಅಬ್ಬರ ಪ್ರವಾಹ ಭೀತಿ ಶೀಲಹಳ್ಳಿ ಸೇತುವೆ ಮುಳುಗಡೆ ಕೃಷ್ಣಾ ನದಿಯಲ್ಲಿ ಕ್ಷಣಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆಯಾಗ್ತಾ ಇದ್ದು ಲಿಂಗಸುಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ ನಾರಾಯಣಪುರ ಡ್ಯಾಂನಿಂದ ಕೃಷ್ಣೆಗೆ ಒಂದು ಲಕ್ಷ ನಲವತ್ತ್ ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ದು ರಾಯಚೂರು ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಹಾವೇರಿ ಹಾಗೂ ಮಲ್ನಾಡು ಭಾಗದಲ್ಲಿ ನಿರಂತರ ವರ್ಷಧಾರೆ ಹಿನ್ನೆಲೆಯಲ್ಲಿ ವರ್ಧಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ ಕಂಡಿದೆ ಹಾವೇರಿ ತಾಲೂಕಿನ ಕೊರಡೂರು ಗ್ರಾಮದಲ್ಲಿ ಮೆಣಸಿನಕಾಯಿ ಟೊಮ್ಯಾಟೊ ಬದನೆಕಾಯಿ ಸೇರಿ ಅಪಾರ ಬೆಳೆಗಳು ನೀರು ಪಾಲಾಗಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದ ರೈತ ಕಂಗಾಲಾಗಿದ್ದಾನೆ ಒಟ್ಟಿನಲ್ಲಿ ರಣಮಳೆ ನೂರೆಂಟು ಅವಾಂತರ ಸೃಷ್ಟಿಸುತ್ತಾ ಇದ್ದು ಅಪಾರ ಬೆಳೆ ಕಳೆದುಕೊಂಡು ರೈತ ಕಂಗಾಲಾಗ್ತಾ ಇದ್ದಾನೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ